ನಮ್ಮ ಜೊತೆ ಈಗ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ ಸರ್. ಇವತ್ತು ಪಾದಯಾತ್ರೆ 6ನೇ ದಿನಕ್ಕೆ ಕಾಲಿಟ್ಟಿದೆ, ಸರ್ಕಾರದಿಂದ ಯಾವುದೇ ಉತ್ತರ ಬಂದಿಲ್ಲ ಇಲ್ಲಿವರೆಗೂ. ಸರ್ಕಾರಕ್ಕೆ ಯಾವುದೇ ಗೌರವ ಇಲ್ಲ ಇವತ್ತು. ನಾಚಿಕೆ ಮಾನ ಮರ್ಯಾದೆ ಅನ್ನೋ ಪದಕ್ಕೆ ಅವ್ರಿಗೆ ಅರ್ಥ ಗೊತ್ತಿಲ್ಲ. ಆದರೆ ಇವತ್ತು ಈ ಪಾದಯಾತ್ರೆಯ ಯಶಸ್ಸು ಏನು ತಾವು ನೋಡ್ತಾ ಇದ್ದೀರಿ. 6ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಪ್ರತಿನಿತ್ಯ ಕೂಡ ಇವತ್ತು ರಾಜ್ಯದ ಜನತೆ ಕಾಂಗ್ರೆಸ್ನ ಭ್ರಷ್ಟ ಸರ್ಕಾರದ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ಹೆಚ್ಚು ಹೆಚ್ಚು ಜನ ಇವತ್ತು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮುಂದುವರಿತಕ್ಕಂಥ ಒಂದು ನೈತಿಕ ಹಕ್ಕಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಜನಗಳ ಒಂದು ಅಭಿಪ್ರಾಯ. ಸರ್, ನಿಮಗೆ ನಂಬಿಕೆ ಇದೆಯಾ ಇನ್ನೆರಡು ದಿನ ಅಂದರೆ 24 ಗಂಟೆ 48 ಗಂಟೆ ಮಾತ್ರ ಪಾದಯಾತ್ರೆ ಮುಗಿಯಕ್ಕೆ ಅವಕಾಶ ಇರುವಂಥದ್ದು, ಆ ಟೈಮಲ್ಲಿ CM ರಾಜೀನಾಮೆ ಕೊಡ್ತಾರೆ ಅಂತ ನಂಬಿಕೆ ಇದೆಯಾ ನಿಮಗೆ? CM ಅವರು ಇವತ್ತೇನು ನೇರವಾಗಿ ಅವರು ಅವರ ಕುಟುಂಬ 14 ನಿವೇಶನಗಳಿಗೆ ಯಾವ ರೀತಿ ಇವತ್ತು ಕಡತಗಳನ್ನ ಬದಲಾವಣೆ ಮಾಡಿಕೊಂಡು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಇವತ್ತು ನಮ್ಮ ಕಣ್ಣೆದುರುಗಡೆ ಸಿಕ್ಕಿಬಿದ್ದಿದ್ದಾರೆ. ಇವತ್ತು ಅವರು ಸಂದೇಶ ಕೊಡ್ತಕ್ಕಂಥ ಕೆಲಸವನ್ನ ಏನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯದ ಜನತೆ ಈ ಬಾರಿ ಸಿದ್ದರಾಮಣ್ಣ ಅವರೇನು ಅಹಿಂದ ನಾಯಕ ಅಹಿಂದ ವರ್ಗಕ್ಕೆ ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅಂದರು. ಅಂಥ ಅಹಿಂದ ವರ್ಗಕ್ಕೆ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿಗೆ ಅವರ ಹೆಸರನ್ನ ಹೇಳ್ಕೊಂಡು ಇವತ್ತು ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಣ್ಣ ಅವರು ಈ ಕಾಂಗ್ರೆಸ್ನ ಪಕ್ಷ ಯಾವ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೋಸ ಮಾಡಿದೆ ಅಂತಕ್ಕಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಇದೆ. ಈ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ. ಇಂಥ ಲೂಟಿಕೋರರು ಒಂದು ಕ್ಷಣ ಕೂಡ ನಮ್ಮ ರಾಜ್ಯದಲ್ಲಿ ಆಡಳಿತ ಮಾಡಬಾರ್ದು ಅಂತಕ್ಕಂಥದ್ದು ಕನ್ನಡಿಗರ ಅಭಿಪ್ರಾಯ. ಸರ್, ನಾಳೆ ಕೂಡ ಅವರು ಸಮಾವೇಶ ಮೈಸೂರಿನಲ್ಲಿ ದೊಡ್ಡ ಸಮಾವೇಶ ಮಾಡ್ತಿದ್ದಾರೆ ತಮ್ಮ ವಿರುದ್ಧವಾಗಿ, ಅಂದ್ರೆ BJP JDS ವಿರುದ್ಧವಾಗಿ ಸಮಾವೇಶ ಮಾಡ್ತಿದ್ದಾರೆ, ದಾಖಲೆ ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಪಾದಯಾತ್ರೆಯ ಯಶಸ್ ನೋಡಿ ಇವತ್ತು ಕಾಂಗ್ರೆಸ್ನ ಸರ್ಕಾರ ಆಗಲಿ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಶ್ಯೂವನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಇವತ್ತು ಈ ರೀತಿಯಾದಂಥ ಪ್ರಯತ್ನಗಳೇನು ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನಕ್ಕೆ ಯಾವುದೇ ರೀತಿ ಈ ಬಾರಿ ಜನ ಮರಳಾಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಥ್ಯಾಂಕ್ ಯು ಸರ್. ಇಶ್ಯೂ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ದಯಾನಂದ ಬಾಬು ಜೊತೆ KS ಮಾರ್ತೀನಿ, BTV ಮಂಡ್ಯ.